ಕಟ ದರ್ಶನ್ಗಿತ್ತ ಗಂಡ ಅಂತರದ ಮುನ್ಸೂಚನೆ. 2024 ತನಗೆ ಡೇಂಜರಸ್ ವರ್ಷ ಅನ್ನೋದು ಮೊದಲೇ ಗೊತ್ತಿತ್ತ ದರ್ಶನ್ಗೆ. 13 ವರ್ಷಗಳಿಂದ ನಟ ದರ್ಶನ್ಗೆ ಸಾಡೆ ಸಾತಿ ಕಾಣ್ತಾ ಇದೆ. 13 ವರ್ಷದ ಒಳಗಡೆ 2 ಬಾರಿ ನಟ ದರ್ಶನ್ ಜೈಲುವಾಸ ಅನುಭವಿಸಿ ಬಂದಿದ್ದಾರೆ. 2011 ಈಗ ಪತ್ನಿಯನ್ನು ಹೊಡೆದು ಮೊದಲ ಬಾರಿಗೆ ಜೈಲು ಹೇಗಿದೆ ಅಂತ ನೋಡ್ಕೊಂಡು ಬಂದಿದ್ದು. ಈಗ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. ನಟ ದರ್ಶನ್ಗೆ ಸಾಡೆ ಸಾತಿ. ವಿಸ್ತಾರ ನ್ಯೂಸ್ ಎಕ್ಸ್ಕ್ಲೂಸಿವ್ ಇದು. ಯಾಕೆ ದರ್ಶನ್ ಅಂದರಾದು, ಅದಕ್ಕೆ ಕಾರಣ ಏನು? ದರ್ಶನ್ಗೆ ಮೊದಲೇ ಗೊತ್ತಿತ್ತ ಇಷ್ಟೆಲ್ಲ ಗಂಡಾಂತರ ಆಗುತ್ತೆ ಅಂತ? 2024 ತನಗೆ ಡೇಂಜರಸ್ ವರ್ಷ ಇದು ಅಂತ ಗೊತ್ತಿತ್ತಂತೆ ಮೊದಲೇ. 13 ವರ್ಷಗಳಿಂದ ನಟ ದರ್ಶನ್ಗೆ ಸಾಡೆ ಸಾತಿ ಕಾಡ್ತಾ ಇದೆಯಂತೆ. ಸಾಡೆ ಸಾತಿ ಗೊತ್ತಲ್ಲ, ಶನಿ ಕಾಡ್ತಾ ಇದೆಯಂತೆ 13 ವರ್ಷದಿಂದ. ಹಾಗಾಗಿ 13 ವರ್ಷದಲ್ಲಿ 2 ಬಾರಿ ಪಾಪ ಜೈಲು ನೋಡ್ಕೊಂಬಂದರು. ಆ ಸಾಡೆ ಸಾತಿಗೆ ಏನು ಮಾಡಿಸ್ಲಿಲ್ವೋ ಏನು ಕತೆನೋ ಗೊತ್ತಿಲ್ಲ. ದರ್ಶನ್ ಅಷ್ಟು ದೊಡ್ಡ ಮಟ್ಟಿಗೆ ದೇವರು ದಿನರು ಅರ್ಚಕರು ಅಂತ ನಂಬೋರಲ್ಲ ಅವರು. ಹಾಗಾಗಿ ಮಾಡಿಸಿರ್ಲಿಕ್ಕಿಲ್ಲ. ಒಂದು ವೇಳೆ ನಂಬೋರಾಗಿದ್ದರೆ ಇಷ್ಟೊತ್ತಿಗೆ ಮಾಡಿಸಿರೋರು ಏನೋ ಒಂದು ಆಗಿರೋದು. ಶನಿ ಕಾಟ ಇತ್ತಂತೆ ಸಾಡೆ ಸಾತಿ. 13 ವರ್ಷದವರೆಗೆ ಇದಿರುತ್ತೆ ನಮ್ಮ ಶನಿ ಕಾಟ ನಿವಾರಣೆಗಾಗಿ 2 ತಿಂಗಳ ಹಿಂದೆ ದರ್ಶನ್ ಪೂಜೆನೂ ಮಾಡಿಸಿದ್ರು. ಓ, 2 ತಿಂಗಳ ಹಿಂದೆ ದರ್ಶನ್ ಸುದರ್ಶನ ಹೋಮ ಮಾಡಿಸಿದ್ರಂತೆ. ದರ್ಶನ್ರಿಂದ ಸುದರ್ಶನ ಹೋಮ, ನಕಾರಾತ್ಮಕ ಅಂಶಗಳನ್ನು ನಾಶಪಡಿಸೋದಕ್ಕೆ ಸುದರ್ಶನ ಹೋಮ ಮಾಡಿಸಿದ್ರು. ಸುದರ್ಶನ ಹೋಮದ ವೇಳೆ ಅರ್ಚಕರು ಹೇಳಿದ್ರಂತೆ, ದರ್ಶನಿಗೆ ಒಂದು ಸಲಹೆ ಕೊಟ್ಟಿದ್ರಂತೆ, ನಿಮ್ಮ ಗ್ರಹಗತಿಗಳು ಚೆನ್ನಾಗಿಲ್ಲ, ಕೆಲ ದಿನ ಎಲ್ಲಾದರೂ ಹೋಗಿ ಬನ್ನಿ. ಎಲ್ಲಾದರೂ ಹೋಗಿ ಬನ್ನಿ ಅಂದರೆ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಿ ಬನ್ನಿ ಅಂತ, ಟ್ರಿಪ್ ಹೋಗಿ ಬನ್ನಿ ಅಂತಲ್ಲ. ಅರ್ಚಕರ ಸಲಹೆಗೆ ಡೋಂಟ್ ಕೇರ್ ಅಂದಿದ್ರು ನಟ ದರ್ಶನ್. ಅರ್ಚಕರು ಸಲಹೆ ಕೊಟ್ಟು ವಾರ ಕಳೆಯೋದ್ರೊಳಗೆ ದರ್ಶನ್ ಅರೆಸ್ಟ್ ಆಗಿದೆ. ಸಾಡೆ ಸಾತಿ ಪ್ರಭಾವ ನೋಡಿ, ಯಾರು ನಂಬಲ್ವೋ ಅವರು ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಸಾಡೆ ಸಾತಿ ಅಂತಿದ್ರೆ ಇದನ್ನು ನೋಡಿ ಏನಾದರೂ ಹೋಗಿ ಏನಾದರೂ ಪರಿಹಾರ ಮಾಡ್ಕೊಳ್ಳಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. 13 ವರ್ಷದಲ್ಲಿ 2 ಸಲ ಜೈಲಿಗೆ ಹೋಗಿ ಬಂದಿದ್ದಾರೆ. ಮೊದಲ ಬಾರಿ ಅವ್ರ ಪತ್ನಿಗೆ ಹೊಡೆದಿದ್ರು 2011 ಆಗಲೂ ಹೋಗಿ 13 ದಿನ ನೋಡಿ, ಅದೂ ಹೇಗಾಗುತ್ತೆ? 13 ದಿನ ಅವರು ಜೈಲಲ್ಲಿದ್ದಿದ್ದು. ಅದಾದಮೇಲೆ 13 ವರ್ಷ ಕಳೆದ ಮೇಲೆ ಈಗ ಹೋಗಿದ್ದಾರೆ. ಈಗ 3 ತಿಂಗಳಿರಬೇಕಾಗತ್ತೆ. ಹಾಗಾಗಿ ಇದಕ್ಕೆಲ್ಲ ಕಾರಣ ಸಾಡೆ ಸಾಥಿ ಅಂತ, ಶನಿಯ ಪ್ರಭಾವ ಅಂತೆ. ಶನಿ ಕಾಟ ಇತ್ತಂತೆ. 2 ತಿಂಗಳ ಹಿಂದೆ ಅವರೊಂದು ಪೂಜೆನೂ ಮಾಡಿಸಿದ್ರಂತೆ ಈ ಸಾಡೆ ಸಾಥಿಗೆ. ಅದಾದಮೇಲೆ ಅರ್ಚಕರು ಒಂದು ಸಲಹೆ ಕೊಟ್ಟಿದ್ರಂತೆ, ಎಲ್ಲಾದರೂ ಒಳ್ಳೆ ಕ್ಷೇತ್ರಗಳಿಗೆ ಹೋಗಿ ಬನ್ನಿ ಅಂತ. ಇವರು ಒಳ್ಳೆ ಕ್ಷೇತ್ರಗಳಿಗೆ ಹೋಗಲಿಲ್ಲ, ಸ್ಟೋನಿ ಬ್ರೂಕಿಗೆ ಹೋದರು, ಅದು ಬಿಟ್ಟು ಶೆಡ್ಡಿಗೆ ಹೋದರು, ಆಮೇಲೆ ಯಾವುದು ಕಾಡು ಸುತ್ತಕ್ಕೆ ಹೋದರು. ಇದರ ಬದಲಾಗಿ ಅವ್ರು ಹೇಳಿದ ರೀತಿಯಲ್ಲಿ ಎಲ್ಲಾದರೂ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರೆ, ಏನೋ ಒಂದು ಮಾಡಿಸಿದರೆ ಸರಿ ಹೋಗಿರೋದೇನೋ. ಆದರೂ ದರ್ಶನ್ ಸುದರ್ಶನ ಹೋಮ ಮಾಡಿಸಿದ್ರು, ಅದು ಸರಿ ಹೋಗಲಿಲ್ಲ. ಈಗ ಜೈಲಲ್ಲಿದ್ದಾರೆ. ಅರ್ಚಕರ ಸಲಹೆಗೂ ಡೋಂಟ್ ಕೇರ್ ಅಂದಿದ್ರಂತೆ. ಸಾಡೆ ಸಾತಿ ಎಫೆಕ್ಟ್. ಶೂಟಿಂಗ್ ವೇಳೆ ನಟ ದರ್ಶನ್ ಕೈಗೂ ಗಾಯ ಆಗಿತ್ತು. ಡೆವಿಲ್ ಚಿತ್ರದಲ್ಲಿ ಹೈ ಆಕ್ಷನ್ ಸೀನ್ ಇಡದಂತೆ ನಿರ್ದೇಶಕರಿಗೆ ಮನವಿ ಮಾಡಿಕೊಂಡಿದ್ರಂತೆ. ಚಿತ್ರದ ನಿರ್ದೇಶಕರಿಗೆ ಮನವಿ ಮಾಡಿದ್ದಂಥ ನಟ ದರ್ಶನ್ ಆಪ್ತರು ಎಚ್ಚರ ವಹಿಸಿದರೂ ಫೈಟ್ ಸೀನ್ನ ವೇಳೆ ನಟ ದರ್ಶನ್ ಕೈಗೆ ಗಾಯ ಆಗಿತ್ತು. ಅರ್ಚಕರ ಮಾತಿನಂತೆ ಎಚ್ಚರ ವಹಿಸಿದ್ದಿದ್ರೆ ದರ್ಶನ್ ಬಚಾವಾಗ್ತಾ ಇದ್ರಾ ಗೊತ್ತಿಲ್ಲ. ಅಶೋಕ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ದು ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶೋಕ್, ಏನಿದು ಸಾಡೆ ಸಾತಿ ಕಾಟ? ಅನೇಕರಿಗೆ ಸಾಡೆ ಸಾತಿ ಕಾಟ ಇರುತ್ತೆ. ಅವ್ರು ಹೋಗಿ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗಿ ಮಾಡಿಸ್ಕೊಂಬರ್ತಾರೆ. ಇವರು ದೇವಸ್ಥಾನಕ್ಕೆ ಹೋಗಿ ಅಂದರೆ ಇವರು ಶೆಡ್ಡಿಗೆ ಹೋದರು, ದೇವಸ್ಥಾನಕ್ಕೆ ಹೋಗಿ ಅಂದರೆ ಅದು ಯಾವುದೋ ಸ್ಟೋನಿ ಬ್ರೂಕ್ ಹೋದರು, ಅದರಿಂದಾಗಿ ಹಿಂಗೆ ಆಯ್ತಾ ಹಿಂಗೆ? ವಾಸು, ಕಳೆದ 13 ವರ್ಷಗಳಲ್ಲಿ ಕೂಡ ದರ್ಶನ್ ಅವರ ಜೀವನದಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. 13 ವರ್ಷದ ಹಿಂದೆ 2011 ಅವರು ಪತ್ನಿ ಮೇಲೆ ಹಲ್ಲೆ ಮಾಡಿ ಜೈಲಿಗೆ ಹೋದ ಸಂದರ್ಭ ಏನಿತ್ತು, ಅಲ್ಲಿಂದ ಇಲ್ಲಿಯವರೆಗೂ ಸಾಕಷ್ಟು ಘಟನೆಗಳು, ಒಂದು ಸಾರ್ವಜನಿಕ ವಲಯದಲ್ಲಿ ಅವರ ಬಗ್ಗೆ ಎದ್ದಂತಹ ಆರೋಪಗಳು ಮತ್ತು ಅವರು ಮಾಡಿಕೊಂಡಂಥ ಅವಾಂತರಗಳು, ವಿವಾದಗಳನ್ನು ನೋಡಿದಾಗ ಎಲ್ಲ ಒಂದು ಕಡೆ ಯಾಕೆ ಹಿಂಗೆ ಮಾಡಿಕೊಂಡ್ರು ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಇದೆ. ಮತ್ತೊಂದು ಕಡೆ ಇದಕ್ಕೆಲ್ಲ ಅವರ ಜಾತಕದಲ್ಲಿರುವಂತಹ ದೋಷ ಕಾರಣ ಅನ್ನುವಂತಹ ಚರ್ಚೆ ಕೂಡ ಈಗ ಕೇಳಿ ಬರ್ತಾ ಇದೆ. ಕಳೆದ 1 ವಾರದಿಂದಲೂ ಕೂಡ ಇದ್ರ ಬಗ್ಗೆ, ಅಂದರೆ ಅವರ ಜಾತಕದಲ್ಲಿ ದೋಷ ಇತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿತ್ತು. ಅದರಲ್ಲೂ 2024 ಅವರ ಕರಿಯರ್ಗೆ, ಅವರ ಬದುಕಿಗೆ ಬಹಳ ದೊಡ್ಡ ಗಂಡಾಂತರ ಕಾದಿತ್ತು ಅನ್ನುವಂತಹ ಒಂದು ಚರ್ಚೆ ಈಗ ಕೇಳಿ ಬಂದಿರತಕ್ಕಂಥದ್ದು. ಮತ್ತು ಗುರುಗಳೊಬ್ಬರು ಅವರಿಗೆ ಸಲಹೆಯನ್ನು ಕೊಟ್ಟಿದ್ರು ಅಂತಕ್ಕಂಥದ್ದು, ಅವರ ಜಾತಕದ ಪ್ರಕಾರ
ಸಾಡೆಸಾತಿ ನಡೀತಾ ಇತ್ತು. ನಮ್ಮಲ್ಲಿ ಒಂದು ನಂಬಿಕೆ ಇದೆ ಹಿಂದೂ ಧರ್ಮದಲ್ಲಿ, ಸಾಡೆಸಾತಿ ಇದ್ದಂಥ ಸಂದರ್ಭದಲ್ಲಿ ಆ ಸಾಡೆಸಾತಿ ಮುಗಿಯುವಂತಹ ಸಂದರ್ಭ ಏನೈತೆ, ಏಳುವರೆ ವರ್ಷಗಳ ಆದ ನಂತರ ಈ ಎಂಡ್ ಬರುವಂತಹ ಸಂದರ್ಭದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ಬದಲಾವಣೆ, ಅದು ಪಾಸಿಟಿವ್ ಆಗ್ಬೋದು ನೆಗೆಟಿವ್ ಆಗ್ಬೋದು, ಅಥವಾ ಸಾಡೆಸಾತಿ ಬಿಡುವಂತಹ ಸಂದರ್ಭದಲ್ಲಿ ಒಂದಷ್ಟು ನೆಗೆಟಿವ್ ಅಂಶಗಳನ್ನು ಕೂಡ ಅದು ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ನಾವೆಲ್ಲೋ ಸಾಕಷ್ಟು ಬಾರಿ ಕೇಳಿದ್ದೀವಿ, ಸಾಕಷ್ಟು ವಿಚಾರಗಳನ್ನು ಗುರುಗಳು ಹೇಳ್ತಕ್ಕಂಥದ್ದನ್ನು ಕೇಳಿದ್ದೀವಿ. ಸೊ ದರ್ಶನ್ ವಿಚಾರದಲ್ಲೂ ಅದೇ ಆಗಿತ್ತು ಅಂತಕ್ಕಂಥದ್ದು. ಗುರುಗಳ ಸಲಹೆಯಂತೆ ಅವರು 2 ತಿಂಗಳ ಹಿಂದೆ ತಮ್ಮ ಮನೆಯಲ್ಲಿ ಸುದರ್ಶನ ಹೋಮವನ್ನು ಮಾಡಿದ್ರು ಅನ್ನುವಂತಹ ಮಾಹಿತಿ ಇದೆ. ಅದರ ಜೊತೆಗೆ ಇತ್ತೀಚೆಗೆ ಅವರ ಪತ್ನಿ ವಾಸವಿದ್ದಂತಹ ಮನೆಯನ್ನು ಕೂಡ ರಿನೋವೇಷನ್ ಮಾಡಿದ್ರು. ಸೊ ಅದು ಗುರುಗಳ ಸಲಹೆ ಮೇರೆಗೆ ರಿನೋವೇಷನ್ ಅನ್ನು ಮಾಡಿದ್ರು. ಅವರು ಏನು ಅರೆಸ್ಟ್ ಆಗ್ತಾರೆ, ಪೊಲೀಸರು ಅವರನ್ನ ಬಂಧಿಸ್ತಾರೆ, ಬಂಧಿಸುವಂತಹ ದಿನ ಕೂಡ ಅವರು ಬೆಳಗ್ಗೆ ಪೂಜೆಯಲ್ಲಿ ಭಾಗಿಯಾಗಿದ್ರು. ಅದಾಗಿ ಸುಮಾರು 2 ಗಂಟೆಯ ಅಂತರದಲ್ಲಿ ಅವರು ಬಂಧನ ಆಗ್ತಾರೆ. ಸೊ ಹಾಗಾಗಿ ಅವರ ಜಾತಕದಲ್ಲಿ ಬಹಳಷ್ಟು ದೋಷಗಳಿತ್ತು, ಹಾಗಾಗಿ ಡೆವಿಲ್ ಸಿನಿಮಾದಲ್ಲೂ ಕೂಡ ಅವರು ಬಿದ್ದು ದೊಡ್ಡ ಮಟ್ಟದಲ್ಲಿ ಕೈ ಇಂಜುರಿಯನ್ನು ಮಾಡಿಕೊಂಡ್ರು. ಇದೆಲ್ಲವೂ ಕೂಡ ಜಾತಕದಲ್ಲಿ ಇದ್ದಂತಹ ಸಾಡೆ ಸಾತಿ ಅಥವಾ ಶನಿಯ ಪ್ರಭಾವ ಕಾರಣ ಅನ್ನುವಂತಹ ಒಂದು ಮಾತುಗಳು ಈಗ ಕೇಳಿ ಬರ್ತಾ ಇರತಕ್ಕಂಥದ್ದು. ಸೊ ಗೊತ್ತಿಲ್ಲ, ಇದೆಲ್ಲವೂ ನಂಬಿಕೆ, ನಾವೆಲ್ಲ ನಂಬಿಕೊಂಡು ನಂಬಿಕೆ ಇದನ್ನು ಮೊದಲಿಂದಲೂ ಪಾಲಿಸ್ಕೊಂಡು ಬಂದಿದ್ವಿ. ಸೊ ದರ್ಶನ್ ಅವರು ಕೂಡ ಅದನ್ನು ನಂಬಿದ್ರು ಅನ್ನುವಂಥದ್ದು. ಶೂಟಿಂಗ್ ಸಂದರ್ಭದಲ್ಲೂ ಕೂಡ ಕೆಲವು ತುಂಬ ಟಫ್ ಇರುವಂತಹ ಆ್ಯಕ್ಷನ್ ಸನ್ನಿವೇಶಗಳನ್ನು ಬೇಡ ಅನ್ನುವಂತಹ ಸಲಹೆಯನ್ನು ಕೂಡ ಅವರ ಆಪ್ತರ ಬಳಿ ಹೇಳ್ಕೊಂಡಿದ್ರು ಅನ್ನುವಂತಹ ಮಾತು ಈಗ ಕೇಳಿ ಬರ್ತಾ ಇರತಕ್ಕಂಥದ್ದು. ರೈಟ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಶೋಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.